ಹಲೋ ಗೆಳೆಯರೇ, ನೇರ ಫೋನಿನ ಕಾರ್ಯಕ್ರಮದ ಪ್ರಾಯೋಜಕರು ಸಾಕ್ರ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಹಳ್ಳಿ, ಎಂಟಲೆದುರು, ದೇವರ ಬೀಸನಹಳ್ಳಿ, ಬೆಂಗಳೂರು. ನಮಸ್ಕಾರ ವೀಕ್ಷಕರೇ, ಹಲೋ ಗೆಳೆಯರೇ, ಫೋನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಸಕ್ರ ವರ್ಲ್ಡ್ ಹಾಸ್ಪಿಟಲ್ ಪ್ರಾಯೋಜಕತ್ವ ಮಾಡಿರುವಂಥದ್ದು. ವೀಕ್ಷಕರೇ, ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇರಬೇಕು ಅನ್ನುವಂಥದ್ದು ಪ್ರತಿ ಬಾರಿಯೂ ಕೂಡ ನಾವು ಯೋಚನೆ ಮಾಡ್ತೀವಿ. ಆದರೆ ನಮ್ಮ ಇಡೀ ದೇಹದ ಪ್ರತಿಯೊಂದು ಅಂಗವೂ ಕೂಡ ಪ್ರಾಮುಖ್ಯತೆಯನ್ನು ಪಡೆದಿದೆ. ಒಂದೊಂದು ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ನಾವೆಲ್ಲರೂ ಕೂಡ ಆರೋಗ್ಯವಾಗಿ ಇರುವಂತೆ ಮಾಡುತ್ತೆ. ಅದರಲ್ಲೂ ನಮಗೆ ನಮ್ಮ ದೇಹಕ್ಕೆ ಬೇಕಿರೋದು ಬೇಡದೇ ಇರೋದು ಅನ್ನುವಂಥ ಆ ಸೆಪ್ರೇಟ್ ಅಂದರೆ ಸೆಗ್ರಿಗೇಟ್ ಮಾಡುವಂಥದ್ದಿದೆಯಲ್ಲ, ಅದು ಮುಖ್ಯವಾಗಿ ಕಾರ್ಯನಿರ್ವಹಿಸೋದು ಮೂತ್ರಪಿಂಡಗಳು ಅಂದರೆ ಕಿಡ್ನಿ. ಅಂದರೆ ಕಿಡ್ನಿಯಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಆದರೆ ಕಿಡ್ನಿ ಅಂದಾಕ್ಷಣ ಇದು ಕಡೆಯ ಹಂತದಲ್ಲೇ ಇದೆ ಅಂದಿದ ತಕ್ಷಣ ಅಯ್ಯೋ ಡಯಾಲಿಸಿಸ್ ಮಾಡಬೇಕಂತೆ, ಎ ವಿ ಫಿಸ್ಟುಲಾ ಮಾಡಿಸ್ಕೊಳ್ಬೇಕಂತೆ, ಇಂಥ ಮಾತುಗಳನ್ನು ಕೇಳ್ತೀವಿ. ಹಾಗಿದ್ರೆ ಅದೆಲ್ಲ ಏನು, ಅಂಥ ಒಂದು ಸಮಸ್ಯೆ, ಅದಕ್ಕೆ ಇರುವಂಥ ಒಂದು ಚಿಕಿತ್ಸೆ ಏನಿದೆ, ಅದೆಲ್ಲ ವಿಷಯಗಳನ್ನು ಇವತ್ತು ನಾವು ಮಾತನಾಡ್ತಾ ಇದ್ದೀವಿ ಇವತ್ತಿನ ಸಂಚಿಕೆಯಲ್ಲಿ. ಇದಕ್ಕೋಸ್ಕರ ನಮ್ಮೊಟ್ಟಿಗೆ ಇವತ್ತು ಡಾಕ್ಟರ್ ಸುಷ್ಮಾ ರಾಣಿರಾಜವ್ರ ಜೊತೆ ಇರ್ತಾರೆ. ಮೇಡಮ್ ನಮಸ್ತೆ. ಸಕ್ರ ವರ್ಲ್ಡ್ ಆಸ್ಪತ್ರೆಯಲ್ಲಿ ಅವರು ಮೂತ್ರಪಿಂಡ ತಜ್ಞವೈದ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂದರೆ ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸುವುದರ ಜೊತೆಗೆ ಜನರಲ್ ಮೆಡಿಸಿನನ್ನು ಕೂಡ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಅದರಲ್ಲೂ ಕೂಡ ನುರಿತ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸ್ತವರು. ಮೇಡಮ್, ಈ ಒಂದು ಕಿಡ್ನಿ ಅಂದಿದ ತಕ್ಷಣ ಅಂದರೆ ಒಂದಷ್ಟು ಅದರ ಉಪಯೋಗಗಳಿದೆ ಎನ್ನುವುದಾದರೆ ಇನ್ನೊಂದಷ್ಟು ಕಡೆ ದುಷ್ಪರಿಣಾಮಗಳು ಆಗುವಂಥದ್ದು ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ ಅಂತ ಪ್ರತಿಯೊಂದು ವಿಷಯಕ್ಕೆ ಡಾಕ್ಟರ್ಗಳು ಯಾವಾಗಲೂ ಹೇಳ್ತಾರೆ. ಅಂದರೆ ಈಗ ತತ್ಕ್ಷಣ ನಮ್ಗೆ ಇವಾಗ ಡಯಾಲಿಸಿಸ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ ತಕ್ಷಣ ಎಲ್ರಿಗೂ ಒಂಥರ ಭಯ. ಎಕ್ಸಾಕ್ಟ್ಲಿ ಡಯಾಲಿಸಿಸ್ ಅಂದರೆ ಏನು ಮೇಡಮ್? ಡಯಾಲಿಸಿಸ್ ಇಸ್ ಅ ಟ್ರೀಟ್ಮೆಂಟ್. ನಮ್ಮ ಏನದು ಎಂಡ್ ಸ್ಟೇಜ್ ಕಿಡ್ನಿ ಫೇಲ್ಯೂರ್ ಅಂತ ಏನು ಹೇಳ್ತೀವಿ, ಅಂತಿಮ ಹಂತದ ದೀರ್ಘಕಾಲೀನ ಕಿಡ್ನಿ ಕಾಯಿಲೆ ಇದೆಯಲ್ಲ, ಸಿ ಕೆ ಡಿ, ಇರಿವರ್ಸಿಬಲ್ ಕಿಡ್ನಿ ಫೇಲ್ಯೂರ್. ಈ ಕಾಯಿಲೆಗೆ ಇರತಕ್ಕಂತಹ ಪ್ರಮುಖವಾದ ಒಂದು ಟ್ರೀಟ್ಮೆಂಟ್ ಅಂತಂದ್ರೆ ಡಯಾಲಿಸಿಸ್. ಡಯಾಲಿಸಿಸ್ ಅಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ, ಕಿಡ್ನಿ ಮಾಡೋ ಕೆಲಸನ ಆಚೆ ಕಡೆ ನಾವು ಯಂತ್ರದ ಮುಖಾಂತರ ಮಾಡಿಸ್ತೀವಿ. ಕಿಡ್ನಿ ಕೆಲಸ ಏನು, ಶರೀರದಲ್ಲಿ ಉತ್ಪತ್ತಿಯಾಗತಕ್ಕಂತಹ ತ್ಯಾಜ್ಯ ಪದಾರ್ಥ ಅಂತ ಏನು ಹೇಳ್ತೀವಿ ಅದು, ಮತ್ತೆ ಶರೀರದಲ್ಲಿ ಇರತಕ್ಕಂತಹ ಖನಿಜಾಂಶಗಳು, ಲವಣಾಂಶಗಳು, ಅವುಗಳನ್ನೆಲ್ಲ ಒಂದು ಸಮತೋಲನದ ಲೆವೆಲ್ ಅಲ್ಲಿ ಇಡ್ತಕ್ಕಂಥದ್ದು ಕಿಡ್ನಿ ಕೆಲಸ. ಇದು ಸರಿಯಾಗಿ ಆಗದೇ ಇದ್ರೆ ಜೀವಕ್ಕೆ ಹಾನಿಯಾಗತ್ತೆ, ಜೀವ ಅಪಾಯ. ಸೊ ಜೀವನ ಉಳಿಸ್ಬೇಕು ಅಂದ್ರೆ ಇಂಥ ಸ್ಟೇಜ್ ನಲ್ಲಿ ನಮ್ಗೆ ಟ್ರೀಟ್ಮೆಂಟ್ ಬೇಕು. ಸೊ ಸಂಬಡಿ ಹ್ಯಾಸ್ ಟು ಡೂ ದಟ್ ವರ್ಕ್. ಸೊ ಅದನ್ನ ಮೆಷಿನ್ ಮುಖಾಂತರ ಮಾಡಿಸ್ತೀವಲ್ಲ, ರಕ್ತ ಶುದ್ಧೀಕರಣ ಮೆಷಿನ್ ಏನ್ ಮಾಡುತ್ತೆ, ಇದನ್ನ ನಾವು ಡಯಾಲಿಸಿಸ್ ಅಂತ ಕರೀತೀವಿ. ಹೇಗೆ ಮಾಡಲಾಗುತ್ತೆ ಡಾಕ್ಟರ್ ಅದನ್ನ? ಡಯಾಲಿಸಿಸ್ ಪ್ರೋಸೆಸ್ ಹೇಗೆ ಅಂತಂತಂದ್ರೆ, ಫಸ್ಟು ಮನುಷ್ಯನ ಶರೀರದ ಇಂದ ರಕ್ತನ ತೆಗೀಲಾಗುತ್ತೆ. ತೆಗೀಲಕ್ಕೆ ನಮಗೊಂದು ಸಾಧನ ಬೇಕು. ಆ ಸಾಧನ ನೋಡ್ತಾ ಇದೀವಲ್ಲ, ಅದು ಕ್ಯಾಥೆಟರ್ ಇದೆಯಲ್ಲ, ಅದು ಕ್ಯಾಥೆಟರ್ ಹಾಕ್ತೀವಿ ಅಕ್ಯೂಟ್ ಸಿನಾರಿಯೋನಲ್ಲಿ. ಇಲ್ಲ, ಈ ಕ್ಯಾಥೆಟರ್ ಇಲ್ಲ ಅಂತಂತಂತಂದ್ರೆ, ಫಿಸ್ಚುಲ ಮೊದಲಿಗೆ ಮುಂಚಿತವಾಗಿ ಮಾಡಿದ್ವಿ ಅಂತಂದ್ರೆ ನಮ್ಮದೇ ಕೈನಲ್ಲಿ ರಕ್ತನಾಳ ಏನಿರುತ್ತೆ, ಹೌದು, ಆರ್ಟ್ರಿ ಮತ್ತು ವೇನ್, ಈ ಎರಡು ನರನ ಜೋಡಿಸ್ಬಿಟ್ಟು ಒಂದು ಫಿಸ್ಚುಲ ಅಂತ ಮಾಡ್ತೀವಿ. ಸೊ ಬೇಸಿಕಲಿ ಈ ಕ್ಯಾಥೆಟರ್ ಆಗ್ಲಿ, ಥಿನ್ ಟ್ಯೂಬ್ ನಾವು ರಕ್ತನಾಳಕ್ಕೆ ಏನು ಅಳವಡಿಸ್ತೀವಿ, ಅಥವಾ ಈ ಫಿಸ್ಚುಲ ಆಗ್ಲಿ ನಮ್ಮದೇ ಆದ ಶರೀರದ ಕೃತಕ ಜೋಡಣೆ ಮಾಡಿ ಏನು ಜಾಯಿನ್ ಮಾಡಿ ಕ್ರಿಯೇಟ್ ಮಾಡ್ತೀವಿ. ಸೊ ಇದರಿಂದ ರಕ್ತನ ತೆಗೆದು ನಮ್ಮ ಯಂತ್ರದ ಮುಖಾಂತರ, ಡಯಾಲಿಸಿಸ್ ಯಂತ್ರದ ಮುಖಾಂತರ ಆರ್ಟಿಫಿಷಿಯಲ್ ಕಿಡ್ನಿ ಥ್ರೂ ಅದನ್ನ ಪಾಸ್ ಮಾಡಿ ಓಕೆ ಅದು ಫಿಲ್ಟರ್ ಮಾಡುತ್ತೆ ಬ್ಲಡ್ನ. ಫಿಲ್ಟರ್ ಆಗಿರೋ ಬ್ಲಡ್ನ ನಾವು ಮತ್ತೆ ವಾಪಸ್ ಥ್ರೂ ದಟ್ ಕ್ಯಾಥೆಟರ್ ಆರ್ ಥ್ರೂ ದಟ್ ಸೇವಿ ಫಿಸ್ಚುಲ ವಾಪಸ್ ಆಗ್ತೀವಿ. ಓಕೆ, ಬಟ್ ಕೆಲವರಲ್ಲಿ ಮೇಡಮ್ ಮಿಸ್ಕನ್ಸೆಪ್ಷನ್ ಇದೆ. ಏನಂದ್ರೆ, ಓಕೆ ಅಪ್ಪ, ನಮಗೆ ಕಿಡ್ನಿ ಫೇಲ್ಯೂರ್ ಆಗಿದೆ, ಸೊ ನಾನು ಇವಾಗ ಡಯಾಲಿಸಿಸ್ ಮಾಡಿಸ್ಕೊಂಡಿದ ತಕ್ಷಣ ಸಂಪೂರ್ಣವಾಗಿ ನನ್ನ ದೇಹದಲ್ಲಿ ಆ ಎರಡೂ ಕಿಡ್ನಿಗಳು ಮಾಡ್ತಾರೋ ಅಷ್ಟೂ ಕೆಲಸನ ಡಯಾಲಿಸಿಸ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದಾರೆ, ಅದು ನಿಜಾನ? ಇಲ್ಲ, ಕೆಲವೊಂದು ಫಿಲ್ಟ್ರೇಷನ್ ಏನದು ಕೆಲಸನ ಮಾತ್ರ ಇದು ಡಯಾಲಿಸಿಸ್ ರೀಪ್ಲೇಸ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಕಿಡ್ಲಿ ಅನೇಕ ಕೆಲಸಗಳು ಮಾಡುತ್ತೆ. ಒಂದು ನಾನು ಹೇಳಿದೆ, ಅದು ತ್ಯಾಜ್ಯ ಪದಾರ್ಥಗಳನ್ನು ಎಕ್ಸ್ಕ್ರೀಟ್ ಮಾಡಲಿದ್ದು, ಇನ್ನೊಂದು ಆ ಲವಣಾಂಶಗಳನ್ನು ಒಂದು ಲೆವೆಲಲ್ಲಿ ಇಡತಕ್ಕಂಥದ್ದು, ಎಕ್ಸ್ಟ್ರಾ ವಾಟರ್ ಏನಿರುತ್ತೆ ಬಾಡಿನಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡಿಡೋದು. ಸೊ ಈ ಎಲ್ಲ ಕೆಲಸಗಳನ್ನು ಡಯಾಲಿಸಿಸ್ ಮೆಷಿನ್ ಮಾಡುತ್ತೆ ಬೇಸಿಕಲಿ. ಆದರೆ ಕೆಲವೊಂದು ಕೆಲಸಗಳು ಲೈಕ್ ಏನದು ಎರಿಥ್ರೋಪೊಯಟಿನ್ ಅನ್ನೋ ಹಾರ್ಮೋನನ್ನು ಕಿಡ್ನಿ ಉತ್ಪತ್ತಿ ಮಾಡುತ್ತೆ. ಈ ಹಾರ್ಮೋನ್ ಯಾತಕ್ಕೆ
ಯಾಕೆ ಬೇಕು? ನಮ್ಮ ಶರೀರದಲ್ಲಿ ಹಿಮೋಗ್ಲೋಬಿನ್ ಅಂತ ಏನು ಹೇಳ್ತೀವಲ್ಲ ಆ ಲೆವೆಲ್ನ ಮೇಂಟೈನ್ ಮಾಡಲಿಕ್ಕೆ ಅದು ಬೇಕು. ಸೊ ಅದು ಈ ಡಯಾಲಿಸಿಸಲ್ಲಿ ಆಗಲ್ಲ, ಅದನ್ನು ಎಕ್ಸ್ಟರ್ನಲಿ ಇಂಜೆಕ್ಷನ್ ಮುಖಾಂತರ ನಾವು ಅದನ್ನು ತಗೋಬೇಕಾಗುತ್ತೆ. ಅದು ಒಂದು. ಎರಡನೇದೇನಪ್ಪ ಅಂತಂದರೆ ಬೋನ್ ಹೆಲ್ತ್, ನಮ್ಮ ಮೂಳೆಗಳ ಆರೋಗ್ಯನ ಕಾಪಾಡೋದು ಕಿಡ್ನಿ ಇಂಡೈರೆಕ್ಟ್ ಆಗಿ. ಅದು ಮತ್ತೊಂದು ಕ್ಯಾಲ್ಸಿಟ್ರಿಯಾಲ್ ಅನ್ನೋ ಹಾರ್ಮೋನನ್ನು ಏನು ಮತ್ತು ವೈಟಮಿಡ್ನಿನ ಆಕ್ಟಿವೇಟ್ ಮಾಡೋದು, ಓಕೆ, ಅದು ನಮ್ಮ ಕಿಡ್ನಿ. ಸೊ ಈ ಕೆಲಸ ಕುಂಠಿತವಾಗುತ್ತೆ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಲ್ಲಿ. ಸೊ ಇದಕ್ಕೆ ನೀವು ಮತ್ತೆ ಸಪ್ಲಿಮೆಂಟ್ ಆಗಿ ನಾವು ಕೊಡಬೇಕು. ಸೊ ಕೆಲವೊಂದು ಕೆಲಸಗಳನ್ನ ಕಿಡ್ನಿ ಮಾಡುತ್ತೆ, ಕೆಲವೊಂದನ್ನ ನಾವು ಎಕ್ಸ್ಟರ್ನಲಿ ಮೆಡಿಸಿನ್ ರೂಪಾಂತರದಲ್ಲಿ ಕೊಡಬೇಕಾಗುತ್ತೆ. ಸಂಪೂರ್ಣವಾಗಿ ಎಲ್ಲಾ ಕೆಲಸಗಳನ್ನು ಡಯಾಲಿಸಿಸ್ ರಿಪ್ಲೇಸ್ ಮಾಡೋದಿಲ್ಲ. ಅದು ದೀರ್ಘಕಾಲೀನ ಕಿಡ್ನಿ ಕಾಯಿಲೆ ಬಗ್ಗೆ, ದಟ್ ಈಸ್ ಕ್ರಾನಿಕ್ ಕಿಡ್ನಿ ಡಿಸೀಸ್, ಇರ್ರಿವರ್ಸಿಬಲ್ ಕಿಡ್ನಿ ಫೇಲ್ಯರ್. ಸೊ ಇಲ್ಲಿ ಇದು ಆಲ್ಮೋಸ್ಟ್ ಲೈಫ್ ಲಾಂಗ್ ಡಯಾಲಿಸಿಸ್ ಅದು. ಅನ್ಲೆಸ್ ಅಂಟಿಲ್ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾ ಇದ್ದೀವಿ ಅಂತಂತಂದ್ರೆ ಡಯಾಲಿಸಿಸ್ನ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋವರೆಗೂ ಮಾಡ್ತೀವಿ. ಒನ್ಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇರೋ ಆರೋಗ್ಯಕರ ಕಿಡ್ನಿನ ಯಾರಾದರೂ ಡೊನೇಟ್ ಮಾಡಿದ್ರು, ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ ಅಂದರೆ ಆವಾಗ ಅವ್ರಿಗೆ ಡಯಾಲಿಸಿಸಿಂದ ಮುಕ್ತಿ. ಓಕೆ ಡಾಕ್ಟರ್, ಮಾತಾಡೋಣ, ಒಂದು ಕರೆ ಇದೆ ನೋಡೋಣ. ಮಂಜುಳ ಅವರೇ ಜೆ ಪಿ ನಗರದಿಂದ. ನಮಸ್ತೆ ಮಂಜುಳ ಅವರೇ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ ಮಂಜುಳ ಅವರೇ, ಡಾಕ್ಟರ್ ಇದ್ದಾರೆ, ನೀವೇನು ಕೇಳಬೇಕಿದೆ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ ಮಂಜುಳ, ಹೇಳಿ. ಮೇಡಮ್, ನನ್ನ ಮಗನಿಗೆ ಈಗ 9 ವರ್ಷ. ಅವನಿಗೆ 3 ಇಯರ್ಸ್ ಇದ್ದಾಗ ಕಿಡ್ನಿ ಉತ್ಕೊಂಡಿದೆ ಅಂತ ಹೇಳಿ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಯ್ತು. ತುಂಬಾ ವಾಮಿಟ್ ಆಗ್ತಿತ್ತು, ತೋರ್ಸಕ್ ಹೋದಾಗ ಕಿಡ್ನಿ ಉತ್ಕೊಂಡೆ, ಆಪರೇಷನ್ ಮಾಡ್ಬೇಕಂದ್ರು. ಆಮೇಲೆ ಒಂದ್ ಸಿರಪ್ ಕೊಟ್ರು, ಕೊಟ್ಟಾದ್ಮೇಲೆ ತಿರ್ಗಾ ಮತ್ತೆ ಸ್ಕ್ಯಾನ್ ಮಾಡಿದ್ರು, ಏನಿಲ್ಲ, ಸರಿಯಾಗಿದೆ ಅಂತ ವಾಪಸ್ ಕಳಿಸಿದ್ದಾರೆ. ಈಗ ಈ 15 ಡೇಸ್ ಇಂದ ಕಂಟಿನ್ಯೂ ವಾಮಿಟ್ ಆಗ್ತಿದ್ದಾನೆ. ಈಗ 9 ಇಯರ್ಸ್ ಇದ್ದಾನೆ. ವಾಮಿಟ್ ತುಂಬಾನೇ ವಾಮಿಟ್ ಆಗ್ತಿತ್ತು, ವಾಂತಿ ನಿಲ್ಲಕ್ ಒಂದ್ ಮಾತ್ರೆ ಕೊಟ್ಟಿದ್ದಾರೆ. ಈಗ ಸರಿ ಹೋಗಿದ್ದಾನೆ. ಅದು ಮತ್ತೆ ರಿಪೀಟ್ ಆಗಿದೆ ಹೆಂಗೆ ಅಂತ ಕೇಳಬೇಕಿತ್ತು ಮೇಡಮ್. ಹೌದಮ್ಮ, ಕಿಡ್ನಿ ಹಿಂದಿನ ಕಿಡ್ನಿ ಹಿಸ್ಟ್ರಿ ಏನಾದ್ರೂ ಇತ್ತು, ಅದಕ್ಕೆ ಸಲುವಾಗಿ ನೀವು ತೋರಿಸಿದ್ರಿ, ಇವಾಗ ಮತ್ತೆ ಅದೇ ವ್ಯಕ್ತಿಯಲ್ಲಿ ವಾಂತಿ ಎಲ್ಲ ಶುರುವಾಗಿದೆ ಅಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ ಕಿಡ್ನಿ ಕೆಲಸ ಮಾಡೋ ಕೆಪಾಸಿಟಿಗೆ ಏನಾದರೂ ಅಫೆಕ್ಟ್ ಆಗಿರ್ಬೋದು. ಫಿಲ್ಟ್ರೇಷನ್ ಅಂತ ಅಂತೀವಲ್ಲ, ಕಿಡ್ನಿ ಫಿಲ್ಟ್ರೇಷನ್ ಕೆಪಾಸಿಟಿ ಅಫೆಕ್ಟ್ ಆಗಿರ್ಬೋದು. ಸೊ ಇಮಿಡಿಯೇಟ್ ಆಗಿ ದಯವಿಟ್ಟು ಮತ್ತೆ ಚೆಕಪ್ ಮಾಡಿಸ್ಬೇಕು, ಎಸ್ಪೆಷಲಿ ಮಕ್ಕಳಲ್ವಾ. ಓಕೆ, ಸೊ ಏನು ಅಬ್ಸ್ಟ್ರಕ್ಷನ್ ಇತ್ತು, ಯಾಕೆ ಕಿಡ್ನಿ ಊತ ಬಂದಿತ್ತು, ಅದು ಹೇಗೆ ಸರಿಯೋಯಿತು ತಾಂತಾನೆ, ಈಗ ಮತ್ತೆ ಯಾಕೆ ಬರ್ತಾ ಇದೆ ಅಂತ ನೋಡಬೇಕು. ಸೊ ದಯವಿಟ್ಟು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಯೂರಾಲಜಿಸ್ಟ್ ಅಥವಾ ನೆಫ್ರಾಲಜಿಸ್ಟ್ನ ಭೇಟಿಯಾಗಿ ಮೋಸ್ಟ್ಲಿ ಸ್ಕ್ಯಾನ್ ಮಾಡಬೇಕಾಗತ್ತೆ, ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ, ಮಾಡಿ ಏನಕ್ಕೋಸ್ಕರ ಹಾಗೆ ವಾಂತಿ ಆಗ್ತಾ ಇದೆ ಅಂತ ಪತ್ತೆ ಹಚ್ಚಬೇಕು. ಓಕೆ ಡಾಕ್ಟ್ರೆ, ಮತ್ತೊಂದು ಕರೆ ಇದೆ ನೋಡೋಣ ಮೈಸೂರಿನಿಂದ. ಉಷಾ ಅವರೇ ನಮಸ್ತೆ. ಹಲೋ. ಹಲೋ, ನಮಸ್ತೆ ಉಷಾ ಅವರೇ. ನಮಸ್ಕಾರ ಡಾಕ್ಟ್ರೆ, ಡಾಕ್ಟ್ರೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ ಡಾಕ್ಟ್ರೆ. ಈ ಕಿಡ್ನಿ ಬಗ್ಗೆ ಹಲವಾರೆಲ್ಲ ಅನುಮಾನ ವ್ಯಕ್ತಪಡಿಸ್ತಾರೆ, ಅದರಿಂದ ನಿಮ್ಮ ಹೇಳಿಕೆಗಳು ನಮ್ಗೆ ತುಂಬಾ ಇಷ್ಟ ಆಗ್ತಿದೆ ಡಾಕ್ಟ್ರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕಿಡ್ನಿ ತೊಂದ್ರೆ ಬಂತು ಅಂದ್ರೆ ಮನುಷ್ಯ ಎಂಡಿಂಗ್ ಸ್ಟೇಜ್ ಗೆ ಬಂದ್ಬಿಡ್ತಾನ ಅಥವಾ ಅದಕ್ಕೂ ಮೀರಿ ಎಷ್ಟು ವರ್ಷ ಬದುಕಕ್ಕೆ ಸಾಧ್ಯ ಡಾಕ್ಟ್ರೆ? ಇಲ್ಲಮ್ಮ, ಕಿಡ್ನಿ ಕಾಯಿಲೆ ಏನು ಗೊತ್ತಾ, ಅದರಲ್ಲಿ ವಿಧ ವಿಧವಾದ ಹಂತಗಳಿದ್ದಾವೆ. ಓಕೆ, ಅದನ್ನು 5 ಸ್ಟೇಜಸ್ ಆಗಿ ಡಿವೈಡ್ ಮಾಡ್ತೀವಿ. ಅರ್ಲಿ ಸ್ಟೇಜಸ್ಸಲ್ಲಿ ಪತ್ತೆ ಹಚ್ಚಿ ನೀವು ಚಿಕಿತ್ಸೆನ ಶುರು ಮಾಡಿಕೊಂಡ್ರೆ ಈ ರೇಟ್ ಆಫ್ ಪ್ರೋಗ್ರೆಷನ್ ಅಂತ ಅಂತೀವಲ್ಲ, ಅದನ್ನು ಖಂಡಿತವಾಗಿ ನಾವು ಕುಂಠಿತ ಮಾಡಬಹುದು. ಓಕೆ, ಸೊ ಜನ ಚೆನ್ನಾಗಿ ಜೀವನ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಎಂಡ್ ಸ್ಟೇಜಲ್ಲಿ ಏನಾದರೂ ಪತ್ತೆ ಹಚ್ಚಿತು ಅಂತಂದರೆ ಸ್ಟಿಲ್ ಟ್ರೀಟ್ಮೆಂಟ್ ಇದೆ, ಕ್ಯೂರ್ ಅಂತ ಆಗಲ್ಲ, ಸಂಪೂರ್ಣವಾಗಿ ಕಿಡ್ನಿ ಕಾಯಿಲೆನ ಗುಣ ಮಾಡಲಿಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಟೈಮ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಜೀವಕ್ಕೆ ಮಾರಣಾಂತಿಕವಾಗಿ ಅಥವಾ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಅದರಿಂದ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಇವತ್ತಿನ ದಿನದಲ್ಲಿ ಡಯಾಲಿಸಿಸಲ್ಲಿ ಸಂಪೂರ್ಣ ಏನದು ಇಂಪ್ರೂವ್ಮೆಂಟ್ ಆಗಿದೆ. ಸೊ ಅದರಿಂದ ಜನ ಆಲ್ಮೋಸ್ಟ್ 20 ಇಯರ್ಸ್ 25 ಇಯರ್ಸ್ ತುಂಬ ಚೆನ್ನಾಗಿ ಜೀವನ ಮಾಡ್ತಾರೆ. ಓಕೆ, ಡೋನರ್ಸ್ ಇತ್ತು ಅಂತಂತಂದರೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಟ್ರಾನ್ಸ್ಪ್ಲಾಂಟ್ ಪೋಸ್ಟ್ ಟ್ರಾನ್ಸ್ಪ್ಲಾಂಟೆಡ್ ಲೈಫ್ ತುಂಬ ಚೆನ್ನಾಗಿ ಲೀಡ್ ಮಾಡ್ಬೋದು, ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಓಕೆ ಡಾಕ್ಟರ್, ಕಾರ್ಯಕ್ರಮ ಮುಂದುವರಿಸೋಣ. ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೀವಿ. ವಿರಾಮ ಆದಮೇಲೆ ಕಾರ್ಯಕ್ರಮ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ವೀಕ್ಷಕರ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಹಲೋ ಗೆಳೆಯರೇ, ಫೋನಿನ ನೇರ ಪ್ರಸಾರ ಕಾರ್ಯಕ್ರಮ ಇದು. ಸಕ್ರ ವರ್ಲ್ಡ್ ಹಾಸ್ಪಿಟಲ್ನ ಪ್ರಾಯೋಜಕತ್ವದ ಸಂಚಿಕೆಯಾಗಿದೆ. ಎಸ್ ಡಾಕ್ಟ್ರೆ, ನಾವು ಅದೇ ಡಯಾಲಿಸಿಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈಗ ಕಿಡ್ನಿಯಲ್ಲಿ ಬಂದಂಥ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅಥವಾ ಅದು ಯಾವುದೇ ಹಂತದಲ್ಲಿರ್ಬೋದು, ಡಯಾಲಿಸಿಸ್ನಿಂದ ಸಂಪೂರ್ಣವಾಗಿ ಗುಣಮುಖ ಆಗಬಹುದಾ? ಎಸ್, ಡಯಾಲಿಸಿಸ್
ಮತ್ತು ಟ್ರಾನ್ಸ್ಪ್ಲಾಂಟೇಷನ್, ಇದು ಎರಡು ವಿಧವಾದ ಟ್ರೀಟ್ಮೆಂಟ್ ಅಂದರೆ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ಗೆ. ಕಿಡ್ನಿ ಕಾಯಿಲೆಗಳೇ ಅನೇಕ ವಿಧವಾದ ಕಾಯಿಲೆಗಳಿದೆ, ಕಲ್ಲುಗಳು ಉಂಟಾಗ್ಬೋದು, ಸೋಂಕು ಇರ್ಬೋದು, ಹೆರಿಡಿಟರಿ ಕಿಡ್ನಿ ಡಿಸೀಸಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್ ಕಾಸ್ ಏನೇ ಇದ್ರೂ ಅಲ್ಟಿಮೇಟ್ಲಿ ಅಕಸ್ಮಾತ್ ಫಿಲ್ಟ್ರೇಷನ್ ಕೆಪಾಸಿಟಿ ಆಫ್ ದ ಕಿಡ್ನಿ ಏನಾದರೂ ಅಫೆಕ್ಟ್ ಆಯಿತು ಅಂತಂತಂದರೆ ಆವಾಗ ಅಫ್ಕೋರ್ಸ್ ಡಯಾಲಿಸಿಸಲ್ಲಿ ಚೆನ್ನಾಗಿ ಜೀವನ ಮಾಡ್ಬೋದು. ಆ ಕಿಡ್ನಿ ಫಂಕ್ಷನ್ನ ರೀಪ್ಲೇಸ್ ಮಾಡೋದ್ರಿಂದ ದೇ ಕ್ಯಾನ್ ಲೀಡ್ ಅ ನಿಯರ್ ನಾರ್ಮಲ್ ಲೈಫ್. ಓಕೆ ಮೇಡಮ್, ಮತ್ತೊಂದು ಕರೆ ಇದೆ ನೋಡೋಣ ಹಾವೇರಿಯಿಂದ. ಜ್ಯೋತಿ ಅವರೇ ನಮಸ್ತೆ. ನಮಸ್ತೆ ಸರ್. ಎಸ್ ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಆಯ್ತು ಹೇಳಿ ಮೇಡಮ್. ಜ್ಯೋತಿ ಹೇಳಿ ಹೇಳಿ ಜ್ಯೋತಿ. ಮೇಡಮ್ ನನಗೆ ಇವಾಗ 23 ವರ್ಷ ಸರ್. ಓಕೆ 23 ವರ್ಷ ಮೇಡಮ್. ಓಕೆ ಅಂದ್ರೆ ನನಗೆ ಇವಾಗ 4 ತಿಂಗಳು ಅಷ್ಟು ಆರಾಮ ಇರ್ತೀನಿ ಮೇಡಮ್, ಮತ್ತೆ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ ಆಮೇಲೆ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಮತ್ತೆ 4 ತಿಂಗಳು ಹುಷಾರಾಗಿರ್ತೀನಿ. ಓಕೆ ಮತ್ತೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ಡಾಕ್ಟರ್ ಹತ್ರ ಎಲ್ಲ ಚೆಕಪ್ ಮಾಡ್ಸಿದ್ದೀನಿ, ಅದ್ರವರು ಏನು ಸೊಲ್ಯೂಷನ್ ಸಿಕ್ಕಿಲ್ಲ ಮೇಡಮ್. ಓಕೆ ಸೊ ಬೇಸಿಕಲಿ ನಿಮಗೆ ವಾಂತಿ ರಿಪೀಟೆಡ್ ಆಗಿ ವಾಂತಿ ಆಗ್ತಾ ಇದೆ, ಮಧ್ಯೆ ಚೆನ್ನಾಗಿರ್ತೀರಾ, ಮಧ್ಯೆ ಮತ್ತೆ ವಾಂತಿಗಳು ಶುರುವಾಗುತ್ತೆ. ಸೊ ಕೈಕಾಲಲ್ಲಿ ಊತ ಬರೋದು, ಯೂರಿನಲ್ಲಿ ನೊರೆ ನೊರೆಯಾಗಿ ಹೋಗೋದು, ಮುಖದಲ್ಲಿ ಏನಾದರೂ ಬಾವು ಬರೋದು, ರಕ್ತಹೀನತೆ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇರೋದು, ಅದ್ರ ಜೊತೆಗೆ ಹಸಿವಾಗ್ದೇ ಇರೋದು, ವಾಂತಿ, ಮತ್ತೆ ಸ್ಕಿನ್ ಡ್ರೈ ಸ್ಕಿನ್ ಆಗೋದು, ಇಚ್ಚಿಂಗ್, ಇವೆಲ್ಲ ಕಿಡ್ನಿ ರಿಲೇಟೆಡ್ ಸಿಂಪ್ಟಮ್ಸ್. ಓಕೆ ಬಟ್ ಜಸ್ಟ್ ಒಬ್ಬರಿಗೆ ವಾಂತಿ ಆಗ್ತಾ ಇದೆ ಅಂದರೆ ಇಟ್ ಮೇ ಬಿ ಕಿಡ್ನಿ ಡಿಸೀಸ್ ಆರ್ ಇಟ್ ಮೇ ನಾಟ್ ಬಿ ರಿಲೇಟೆಡ್ ಟು ಕಿಡ್ನಿ ಡಿಸೀಸ್. ನಾನೇನು ಹೇಳ್ತೀನಿ ಅಂತಂತಂದರೆ, ಒಂದು ನಿಮ್ಮದು ಶುಗರ್ ಚೆಕ್ ಮಾಡ್ಕೊಳ್ಳಿ, ಡಯಾಬಿಟೀಸ್ ಇದೆಯಾ ಇಲ್ವಾ ಅಂತ. ಎರಡನೇದು ಬ್ಲಡ್ ಪ್ರೆಷರ್ ಚೆಕ್ ಮಾಡಬೇಕು, ಬ್ಲಡ್ ಪ್ರೆಷರು ನಾರ್ಮಲ್ ಇದೆ, ಶುಗರ್ ಇಲ್ಲ ಅಂತಂತಂದರೆ ಯೂರಿನ್ ಟೆಸ್ಟ್ ಮಾಡಿ, ಯೂರಿನಲ್ಲಿ ಏನಾದರೂ ಪ್ರೋಟೀನ್ ಅಥವಾ ಮೈಕ್ರೋ ಆಲ್ಬ್ಯೂಮಿನ್ ಏನಾದರೂ ಲಾಸ್ ಆಗ್ತಾ ಇದೆಯಾ ಅಂತ ನೋಡೋದು. ಮತ್ತು ಬ್ಲಡ್ಡಲ್ಲಿ ಕ್ರಿಯಾಟಿನ್ ಅಂತೀವಿ, ಕ್ರಿಯಾಟಿನ್ ಅನ್ನೋದು ಏನು ಹೇಳುತ್ತೆ, ಕಿಡ್ನಿ ಫಿಲ್ಟ್ರೇಷನ್ ಚೆನ್ನಾಗಿ ಆಗ್ತಾ ಇದೆಯಾ ಅಂತ. ಇವಿಷ್ಟು ಚೆನ್ನಾಗಿತ್ತು ಅಂದರೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಕಿಡ್ನಿ ತೊಂದರೆ ಇರಲಿಕ್ಕಿಲ್ಲ. ಬಟ್ ಆಲ್ ಸೆಡ್ ಅಂಡ್ ಡನ್, ಒಂದೇ ಒಂದು ಸಿಂಪ್ಟಮ್ ಇಂದ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನೋಡ್ದನೆ, ಪರೀಕ್ಷೆ ಮಾಡ್ದನೆ, ಈ ರೀತಿ ಮಾಹಿತಿ ಅಂದ್ರೆ ಅಡ್ವೈಸ್ ಮಾಡೋದು ಉಚಿತ ಅಲ್ಲ. ನಾನೇನು ಹೇಳ್ತೀನಿ, ಪರ್ಸನಲಿ ಬಂದು ನೆಫ್ರಾಲಜಿಸ್ಟ್ನ ಭೇಟಿಯಾಗಿ, ವಾಂತಿಗೆ ಅನೇಕ ಕಾರಣಗಳಿರ್ಬೋದು, ಹಾರ್ಟ್ ರಿಲೇಟೆಡ್ ತೊಂದರೆಯಿಂದ ಆಗ್ತಾ ಇದೆಯಾ, ಕಿಡ್ನಿ ರಿಲೇಟೆಡಾ, ಅಥವಾ ಲವಣಾಂಶಗಳು ವೇರಿ ಆಗೋದ್ರಿಂದ ಆಗ್ತಾ ಇದೆಯಾ, ಲಿವರ್ ತೊಂದರೆಯಿಂದನಾ ಅಂತ ನಾವು ಅದನ್ನು ನೋಡಿ ಪತ್ತೆ ಹಚ್ಚಬಹುದು. ಹಾಗೆ ವೀಕ್ಷಕರೇ, ನಿಮಗೆ ಅಂದರೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕೂಡ ನಂಬರ್ ತೋರಿಸ್ತಾ ಇದ್ದೀವಿ ನಾವು, ಸಕ್ರ ವರ್ಲ್ಡ್ ಹಾಸ್ಪಿಟಲ್ ಅಂದರೆ ಅಲ್ಲಿಗೆ ಕೂಡ ನೀವು ಸಂಪರ್ಕಿಸ್ಬೋದು, ವೈದ್ಯರನ್ನ ನೀವು ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ. ಎಸ್, ಈಗ ಮತ್ತೊಂದು ದೂರವಾಣಿ ಕರೆ ಇದೆ ನೋಡೋಣ. ಹಲೋ ಹಲೋ ನಮಸ್ತೆ ಶೈಲಜಾ ಅವರೇ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಹೇಳಿ ಶೈಲಜಾ. ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇರುತ್ತೆ ಸರ್. ಓಕೆ ಓಕೆ. ತೋರಿಸಿ ಟ್ಯಾಬ್ಲೆಟ್ ತಗೊಂಡ್ ಕಮ್ಮಿ ಆಗುತ್ತೆ, ತಿರ್ಗಾ ಬರ್ತಾ ಇರುತ್ತೆ 1 ಇಯರ್ಗೆ ಒಂದ್ಸಲ. ಚೆಕಪ್ ಮಾಡಿಸಿದೀರಾ, ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಾ? ಫೈವ್ ಸ್ಟೋನ್ ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ಸೊ ಕಿಡ್ನಿ ಸ್ಟೋನ್ಸ್ ಅನದರ್ ಕಾಮನ್ ಡಿಸೀಸ್, ನಾವು ಜನಸಾಮಾನ್ಯರಲ್ಲಿ ನಾವೇನು ನೋಡ್ತೀವಿ. ಯೂಶ್ವಲಿ ಅದೇನಾಗುತ್ತೆ ಅಂತಂತಂದರೆ, ಒನ್ಸ್ ಇನ್ ಎ ವೇ ಸ್ಟೋನ್ ಫಾರ್ಮರ್ಸ್ ಈಸ್ ಓಕೆ, ದಟ್ ಇಸ್ ನಾಟ್ ಅ ಬಿಗ್ ಡೀಲ್. ಓಕೆ, ರಿಕರೆಂಟ್ ಸ್ಟೋನ್ ಫಾರ್ಮರ್ಸ್ ಅಂತ ಹೇಳ್ತಾರೆ, ಅವ್ರನ್ನ ನಾವು ಪತ್ತೆ ಹಚ್ಚಬೇಕು. ಅವರಲ್ಲಿ ಕಿಡ್ನಿ ಪದೇ ಪದೇ ಸ್ಟೋನ್ ಫಾರ್ಮೇಷನ್ ಆಗುತ್ತೆ, ಅದು ಟೈಮ್ಲಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಸಮಟೈಮ್ಸ್ ಈ ನಾಳದಲ್ಲಿ ಸಿಕ್ಕಾಕೊಂಡು ಅಬ್ಸ್ಟ್ರಕ್ಷನ್ ಮಾಡಿ ಅದು ಕಿಡ್ನಿ ಫೇಲ್ಯೂರ್ನ ಬೇರೆ ಕಾಸ್ ಮಾಡ್ಬೋದು. ಇಂಪಾರ್ಟೆಂಟ್ ಆಗಿ ಓವರ್ ದ ಏನದು ಮೀಡಿಯಾ, ಈಗ ನಾನೇನು ಅಡ್ವೈಸ್ ಮಾಡಬಲ್ಲೆ ಅಂತಂದರೆ, ಒಂದು ಲಿಕ್ವಿಡ್ ಕ್ವಾಂಟಿಟಿ ಸಫಿಷಿಯಂಟ್ ಆಗಿ ತೊಗೊಳ್ಬೇಕು. ಓಕೆ, 2-3 ಲೀಟರ್ ನಾರ್ಮಲ್ ಲಿಕ್ವಿಡ್ ಇಂಟೇಕ್ ತೊಗೊಳ್ಬೇಕು ಸ್ಟೋನ್ ಫಾರ್ಮರ್ಸು. ಎರಡನೇದೇನಪ್ಪ ಅಂತಂತಂದರೆ, ಉಪ್ಪಿನ ಅಂಶ ಕಡಿಮೆ ತೊಗೋಬೇಕು. ಉಪ್ಪಿನ ಅಂಶ ಕಡಿಮೆ ಮಾಡೋದ್ರಿಂದ ಈ ಕಿಡ್ನಿನಲ್ಲಿ ಈ ಖನಿಜಗಳು ಕಾನ್ಸಂಟ್ರೇಟ್ ಆಗಿ ಏನು ಕ್ರಿಸ್ಟಲೈಸ್ ಆಗಿ ಸ್ಟೋನ್ ಫಾರ್ಮೇಷನ್ ಆಗುತ್ತೆ, ಇದನ್ನು ನಾವು ಪ್ರಿವೆಂಟ್ ಮಾಡಬಹುದು. ಓಕೆ, ಅದು ಬಿಟ್ಟರೆ ದೇರ್ ಆರ್ ಸ್ಪೆಷಲ್ ಕಾಸಸ್. ಓಕೆ, ಕೆಲವೊಂದು ಕ್ಯಾಲ್ಶಿಯಮ್, ಆಕ್ಸಲೇಟು, ಯೂರಿಕ್ ಆಸಿಡ್ ಅನ್ನತಕ್ಕಂತಹ ಲವಣಗಳೇನಿದಾವೆ ಅವುಗಳ ಏರುಪೇರು ಆಗಿರೋದ್ರಿಂದನೂ ಈ ಥರ ಸ್ಟೋನ್ ಆಗುತ್ತೆ. ಸೊ ಅದಕ್ಕೆ ಕೆಲವು ಸೆಪ್ರೇಟ್ ಟೆಸ್ಟ್ಗಳಿದ್ದಾವೆ, ಆ ಟೆಸ್ಟ್ಗಳನ್ನು ಮಾಡಿ ಅದಕ್ಕೆ ಅನುಸಾರವಾಗಿ ಸ್ಪೆಸಿಫಿಕ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸದ್ಯಕ್ಕೆ ಫ್ಲೂಯಿಡ್ ಇಂಟೇಕ್ ಇನ್ಕ್ರೀಸ್ ಮಾಡಿ, ಊಟದಲ್ಲಿ ಉಪ್ಪಿನ ಕ್ವಾಂಟಿಟಿನ ಕಡಿಮೆ ಮಾಡಿ, ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ನೀಡ್ ಅ ಫಿಸಿಕಲ್ ಕನ್ಸಲ್ಟೇಷನ್ ಆ್ಯಂಡ್ ಮತ್ತೆ ಡೀಟೇಲ್ ಆಗಿ ಎವ್ಯಾಲ್ಯೂಯೇಷನ್ ಮಾಡಬೇಕು. ಇದು ಪದೇ ಪದೇ ಬರ್ತಿರೋದ್ರಿಂದ ಎಸ್, ದೇ ಆರ್ ಕಾಲ್ಡ್ ಆಸ್ ಅ ರಿಕರೆಂಟ್ ಸ್ಟೋನ್ ಫಾರ್ಮರ್ಸ್. ನೀವು ಫಾಲೋ ಅಪ್ ಇಂದ ತಪ್ಪಿಸ್ಕೊಳಕ್ಕಾಗಲ್ಲ. ಓಕೆ, ಡಯಟ್ ಫಾಲೋ ಮಾಡಿ, ಬಟ್ ರೆಗ್ಯುಲರ್ ಫಾಲೋಅಪ್ ಅಲ್ಲಿ ಇರಬೇಕು. ಓಕೆ ಓಕೆ ಮೇಡಮ್, ಇನ್ನು ನಾವು ಡಯಾಲಿಸಿಸ್ ಬಗ್ಗೆ ಮಾತನಾಡ್ತಾ ಇರೋದಲ್ಲ, ಡಯಾಲಿಸಿಸ್
ಬದಲು ಪರ್ಯಾಯವಾಗಿ ಇನ್ನೇನಾದರೂ ಇದೆಯಾ? ಯಾಕೆಂದ್ರೆ ಬಿಕಾಸ್ ತುಂಬ ಜನಕ್ಕೆ ಏನಂದರೆ ವಾರದಲ್ಲಿ 3 ದಿನ ಮಾಡಬೇಕು ಅನ್ನೋ ಥರ ಎಲ್ಲ ಇರುತ್ತೆ. ಸೊ ಇವಾಗ ಒಂದು ದಿನ ಅಂತಂದರೆ ಪರವಾಗಿಲ್ಲ ಅಂತ ಅನ್ಸುತ್ತೆ, ಆದರೆ 3 ದಿನ ಅಂತ ಹೇಳಿದಾಗ ಎಲ್ಲ ರೀತಿಯೂ ಅವ್ರಿಗೆ ಬರ್ಡನ್ ಇರುತ್ತೆ. ಸೊ ಅದರ ಪರ್ಯಾಯವಾಗಿ ಏನಾದರೂ ಅಂದರೆ ಈಗ ಹೊಸದಾಗಿ ಅನ್ವೇಷಣೆಗಳಾಗಿದೆಯಾ, ಬಂದಿದೆಯಾ? ಫಸ್ಟ್ ನಾನು ಈ ವಾರದಲ್ಲಿ 3 ಸಲ ಡಯಾಲಿಸಿಸ್ ಬಗ್ಗೆ ಒಂದು ಸೆಕೆಂಡ್ ಹೇಳ್ತೀನಿ. ಈಗ ನೋಡಿ, ನಮ್ಮ ಕಿಡ್ನಿ ನಾವು ಹುಟ್ಟಿದಾಗಿಂದ ಹಿಡಿದು ನಾವು ಲಾಸ್ಟ್ ಬ್ರೆತ್ ತಗೊಳ್ಳೋವರೆಗೂ 24/7 ಕೆಲಸ ಮಾಡುತ್ತೆ. ಆವಾಗ ನಾವು ಅದನ್ನಕ್ಕೆ ಬಗ್ಗೆ ಪ್ರಾಮುಖ್ಯತೆ ಕೊಡೋದೇ ಇಲ್ಲ. ಓಕೆ, ಸೊ ವಿತೌಟ್ ಎನಿ ಸಂಡೇ ಸ್ಯಾಟರ್ಡೇ ಹಾಲಿಡೇ ರೆಸ್ಟ್ ಅದು ವರ್ಕ್ ಮಾಡುತ್ತೆ. ಸೊ ನಾವೀಗೇನು 4 ಗಂಟೆ ವಾರದಲ್ಲಿ 3 ಸರಿ ಮಾಡ್ತಾ ಇದ್ದೀವಲ್ಲ, ಸೊ ದಟ್ ಈಸ್ ಜಸ್ಟ್ ಬೇರ್ ಮಿನಿಮಲ್ ಸಫಿಷಿಯನ್ಸಿ ಅಷ್ಟೇ ಆ ವೇಸ್ಟನ್ನು ತೆಗಿಲಿಕ್ಕೆ. ಸೊ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಈ ಕಾಯಿಲೆ ಜೊತೆನ ಸರ್ವೈವ್ ಮಾಡಬೇಕು ಅಂದರೆ ಇಷ್ಟು ಮಾಡೋದು ಅತ್ಯವಶ್ಯಕ. ಈಗ ನಮಗೆ ಡಯಾಲಿಸಿಸ್ ಅಂದರೆ ಈ ಬ್ಲಡ್ ಡಯಾಲಿಸಿಸ್ ಇಷ್ಟ ಇಲ್ಲ ಅಂತಂತಂದರೆ ಅದರ ಆಲ್ಟರ್ನೇಟಿವ್ ಏನಪ್ಪಾ ಅಂದರೆ ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಇರುತ್ತೆ. ಹೊಟ್ಟೆನಲ್ಲಿ ಒಂದು ಚಿಕ್ಕ ಆಪರೇಷನ್ ಮಾಡಿ ಒಂದು ಟ್ಯೂಬನ್ನು ಹಾಕ್ತಾರೆ, ಸ್ಪೆಷಲ್ ಆಗಿ ಡಯಾಲಿಸಿಸ್ ವಾಟರ್ ಬರುತ್ತೆ, ಆ ವಾಟರ್ನ ಹೊಟ್ಟೆ ಒಳಗೆ ಹಾಕಿ ಅದು ರಕ್ತನ ಶುದ್ಧಿ ಮಾಡುತ್ತೆ, ಅದನ್ನು ಮತ್ತೆ ತೆಗೆದು ಹಾಕ್ತೀವಿ. ಇಲ್ಲ ಈ ಪೆರಿಟೋನಿಯಲ್ ಡಯಾಲಿಸಿಸನ್ನು ಟ್ರೀಟ್ಮೆಂಟ್ಗೆ ಆಪ್ಟ್ ಮಾಡಬೇಕು. ಇಲ್ಲ ನಮಗೆ ಪೆರಿಟೋನಿಯಲ್ ಡಯಾಲಿಸಿಸು ಬೇಡ, ಬ್ಲಡ್ ಡಯಾಲಿಸಿಸು ಬೇಡ ಅಂತಂದರೆ ನಮ್ಮಲ್ಲಿ ಡೋನರ್ ಇದ್ದಾರೆ ಅಂತಂದರೆ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಏನು ಹೇಳ್ತೀವಿ, ಅಂಗಾಂಗ ಕಸಿ. ಸೊ ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಬೇಸಿಕಲಿ ಕಿಡ್ನಿ ಕೆಲಸನ ಯಾರಾದರೂ ಒಬ್ಬರು ಅಲ್ಲಿ ಮಾಡಬೇಕು. ಓಕೆ, ಈಗಿನ ತಾರೀಕಿನಲ್ಲಿ ಡಯಾಲಿಸಿಸ್ಸು ಟ್ರಾನ್ಸ್ಪ್ಲಾಂಟೇಷನ್ ಬಿಟ್ಟರೆ ಜೀವ ಉಳಿಸ್ಬೇಕು ನಮ್ಮ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಪೇಷಂಟ್ಸ್ ಅಂದರೆ ಮತ್ತೇನು ಟ್ರೀಟ್ಮೆಂಟ್ ಇಲ್ಲ. ಇಲ್ಲ, ಬಟ್ ವಿ ಆರ್ ಫಾರ್ಚುನೇಟ್, ಅಟ್ಲೀಸ್ಟ್ ಗುಡ್ ಕ್ವಾಲಿಟಿ ಆಫ್ ಡಯಾಲಿಸಿಸಿಂದ, ಗುಡ್ ಕ್ವಾಲಿಟಿ ಆಫ್ ಸಕ್ಸಸ್ಫುಲ್ ಟ್ರಾನ್ಸ್ಪ್ಲಾಂಟೇಷನಿಂದ ಜನ ದೇ ಕ್ಯಾನ್ ಲೀಡ್ ಅ ಸಕ್ಸಸ್ಫುಲ್ ಲೈಫ್. ಓಕೆ ಡಾಕ್ಟರ್, ಒಂದು ಕರೆಯದೆ ನೋಡೋಣ. ಮಾಲಾ ಕನಕ್ಪುರದಿಂದ. ಮಾಲಾ ಅವರೇ ನಮಸ್ತೆ. ಹಲೋ, ಹಲೋ ಮಾಲಾ ಅವರೇ ನಮಸ್ತೆ. ನಮಸ್ಕಾರ ಸರ್. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್, ಇವಾಗ ಮಕ್ಕಳಲ್ಲಿ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಕಂಡು ಬರ್ತಿದ್ಯಾ? ಹೌದಮ್ಮ, ಹೇಳಿ. ಅದಕ್ಕೆ ನನ್ನ ಮಗನಿಗೆ 8 ವರ್ಷಕ್ಕೆ ಬಂತು. ಅದಿವಾಗ ಫಾಲೋಅಪ್ ಹೋಗ್ತಿದೀವಿ, ಆದ್ರೆ ಇವಾಗ ಜಸ್ಟ್ ಇವಾಗ ಹೋದ ವಾರದಲ್ಲಿ ಸ್ಟೋನ್ ಆಯ್ತು. ಕಿಡ್ನಿಯಲ್ಲಿ ಸ್ಟೋನ್ ಆಯ್ತಾ? ಹೌದು ಮ್ಯಾಮ್. ಹೇಳಿ. ಇವಾಗ ಜಸ್ಟ್ ಅದು ಸ್ಟೋನ್ ಆಯ್ತು. ಕಿಡ್ನಿಯಲ್ಲಿ ಸ್ಟೋನ್ ಆಯ್ತಾ? ಹೌದು ಮ್ಯಾಮ್. ಹೇಳಿ. ಇವಾಗ ಜಸ್ಟ್ ಅದು ಸ್ಟೋನ್ ಚೆಕಪ್ ಕೊಟ್ಟಿದ್ವಿ, ಒಂಥರ ಸ್ಟೋನ್ ಏನೋ ಬೇರೆ ತರ ಬಂದಿದೆ. ಅದಕ್ಕೆ ಇವಾಗ ಅದನ್ನ ಯೂರಿನ್ ಚೆಕಪ್ 24 ಅವರ್ಸ್ ಹೇಳಿದ್ದಾರೆ. ಕರೆಕ್ಟ್. ಅದಕ್ಕೆ ಇವಾಗ ಮೇಡಮ್, ಅದು ಪರ್ಮನೆಂಟ್ ಆಗಿ ನೆಫ್ರೋಟಿಕ್ ಸಿಂಡ್ರೋಮ್ ಕ್ಯೂರ್ ಆಗುತ್ತಾ ಇಲ್ವಾ ಮ್ಯಾಮ್? ಕ್ಯೂರ್ ಆಗುತ್ತಮ್ಮ. ನೆಫ್ರೋಟಿಕ್ ಸಿಂಡ್ರೋಮ್ ಅಂತಂದ್ರೆ ಮಕ್ಕಳಲ್ಲಿ ಏನಾಗುತ್ತೆ, ನಮ್ಮ ಕಿಡ್ನಿನಲ್ಲಿ ಜರಡಿಗಳಿದಾವೆ. ಬೇಸಿಕಲಿ ಕಿಡ್ನಿ ಫಿಲ್ಟರ್ ಅಂತ ಅಂದೆ ಅಲ್ವಾ? ಸೊ ಎರಡೂ ಕಿಡ್ನಿಲಿ ಆಲ್ಮೋಸ್ಟ್ ಅಬೌಟ್ 1 ಮಿಲಿಯನ್ ಫಿಲ್ಟರ್ಸ್ ಇರುತ್ತೆ ರಕ್ತನ ಶುದ್ಧಿ ಮಾಡಲಿಕ್ಕೆ. ನಾರ್ಮಲಿ ಈ ಜರಡಿ ಇಂಟ್ಯಾಕ್ಟ್ ಆಗಿರಬೇಕು. ಆ ಜರಡಿಯಲ್ಲಿ ಏನಾದರೂ ತೂತ್ ಬಿತ್ತು ಅಂತಂತಂದರೆ, ಇಂಟ್ಯಾಕ್ಟ್ ಆಗಿಲ್ಲ ಅಂತಂದರೆ, ಅವಾಗ ಏನಾಗುತ್ತೆ, ಅದರಲ್ಲಿ ಪ್ರೋಟೀನ್ ಸೋರ್ ಹೋಗುತ್ತೆ. ನಾರ್ಮಲಿ ಪ್ರೋಟೀನ್ ಯೂರಿನಲ್ಲಿ ಲಾಸ್ ಆಗಬಾರ್ದು. ಸೊ ಇದನ್ನು ನೆಫ್ರಾಟಿಕ್ ಸಿಂಡ್ರೋಮ್ ಅಂತಂತಾರೆ. ಕಾಮನ್ಲಿ ಚಿಲ್ಡ್ರನಲ್ಲಿ ಇರುತ್ತೆ. ಮೆಜಾರಿಟಿ ಆಫ್ ದ ಟೈಮ್ ಚಿಲ್ಡ್ರನಲ್ಲಿ ನಾವೇನು ನೆಫ್ರಾಟಿಕ್ ಸಿಂಡ್ರೋಮ್ ನೋಡ್ತೀವಲ್ಲ, ಅದು ಕಂಟ್ರೋಲ್ ಟ್ರೀಟಬಲ್ ಅಂತಂದರೆ, ಮೆಡಿಸಿನ್ ತೊಗೊಂಡ್ರೆ, ರೆಗ್ಯುಲರ್ ಆಗಿ ಫಾಲೋಅಪ್ ಅಲ್ಲಿ ಇದ್ರೆ, ಅದಕ್ಕೊಂದು ಕೋರ್ಸ್ ಅಂತ ಇರುತ್ತೆ. ಆ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ರಿ ಅಂತಂದರೆ ಕಾಯಿಲೆ ಸಂಪೂರ್ಣವಾಗಿ ಚೆನ್ನಾಗಿ ಕಂಟ್ರೋಲ್ಗೆ ಬರುತ್ತೆ. ಬಟ್ ಓನ್ಲಿ ಥಿಂಗ್ ಈಸ್ ಏನಂದರೆ, ಮತ್ತೆ ರಿಪೀಟ್ ಆಗ್ಬೋದು ಅರ್ಲಿ ಚೈಲ್ಡ್ಹುಡ್ಡಲ್ಲಿ. ಬಟ್ ಆಸ್ ದ ಏಜ್ ಪ್ರೋಗ್ರೆಸಸ್ ಅಲ್ಲ, ದೊಡ್ಡವರಾಗ್ತಾ ಇದ್ದಂಗೆ, ಟೀನೇಜ್ ಆಗ್ತಾ ಇದ್ದಂಗೆ, ಆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಅಡಲ್ಟ್ಸಲ್ಲಿ ಸಂಪೂರ್ಣವಾಗಿ ನಿಂತು ಹೋಗ್ಬೋದು. ಸೊ ಅದರಿಂದ ಫಾಲೋಅಪ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಮತ್ತೊಂದು ವಿಷಯ ಹೇಳಿದ್ರು, ನೆಫ್ರಾಟಿಕ್ ಅಲ್ಲದೇ ಸ್ಟೋನ್ ಪ್ರಾಬ್ಲಮ್ ಕೂಡ ಇದೆಯೇ ಅಂತ. ಅವರು ದೇ ಆರ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್ ರೈಟ್ಲಿ. ಅದು 24 ಅವರ್ ಯೂರಿನ್ನಲ್ಲಿ ಏನದು ಲವಣಾಂಶಗಳನ್ನ ಪ್ರಾಬಬ್ಲಿ ಮೆಜರ್ ಮಾಡಲಿಕ್ಕೆ ಹೇಳಿದ್ದಾರೆ. ಹೌದು, ಆ ರಿಪೋರ್ಟ್ ನೋಡಿಕೊಂಡು ಯಾವ ಥರದ ಸ್ಟೋನು ಅಂತೇಳಿ ನಾವು ಪತ್ತೆ ಹಚ್ಚಲಿಕ್ಕೆ ನೋಡ್ತೀವಿ. ಯಾತಕ್ಕೋಸ್ಕರ ಹಿಂಗಾಯಿತು, ಅದನ್ನು ರಿವರ್ಸ್ ಮಾಡಬಹುದಾ, ಏನು ಟ್ರೀಟ್ಮೆಂಟ್ ಕೊಟ್ಟರೆ ಮತ್ತೆ ಸ್ಟೋನ್ ಫಾರ್ಮೇಷನನ್ನು ನಾವು ನಿಲ್ಲಿಸಬಹುದು ಅಂತ. ಹೌದು, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಓಕೆ, ಮತ್ತೊಂದು ಕರೆ ಇದೆ ನೋಡೋಣ. ಬೆಳಗಾವಿಯಿಂದ ಶಿವಾನಂದ ಅವರೇ ನಮಸ್ತೆ. ಹಾಂ, ಗೊತ್ತಾಯ್ತು. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಸರ್, ನನಗೆ 1 ವರ್ಷದಿಂದ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಮತ್ತು ನಾನು ಸ್ಕ್ಯಾನಿಂಗ್ ಮಾಡಿ ನೋಡಿದ ಮೇಲೆ ಒಂದು 6 mm ಮತ್ತು 4 mm ಎರಡೂ ಸ್ಟೋನ್ಗಳಿವೆ ಅಂತ ಹೇಳಿದ್ರು. ಓಕೆ, ಆಮೇಲೆ ಸ್ವಲ್ಪ ಔಷಧ ಉಪಚಾರ ಮಾಡಿದ ಮೇಲೆ ಎರಡು ಹಳ್ಳುಗಳು ಬಿದ್ದು, 6 mm ಮತ್ತು 4 mm. ಓಕೆ, ಇನ್ನು ಒಂದು 4 mm ಹಳ್ಳಿ ಇದೆ. ಓಕೆ, ಮತ್ತು ಸರ್ ಅದು ಮೂತ್ರ ವಿಸರ್ಜನೆಗೆ ಪ್ರಾಬ್ಲಮ್ ಆಗ್ತಾ ಇದೆ, ಪದೇ ಪದೇ ಮೂತ್ರ ವಿಸರ್ಜನೆ ಕಂಟ್ರೋಲ್ ಆಗಂಗಿಲ್ಲ. ಯಾವ ರೀತಿ ಉಪಚಾರ ಮಾಡಬೇಕು ಅಂತ ಕೇಳಿದ್ರು ಸರ್. ಓಕೆ ಶಿವಾನಂದ ಅವರೇ, ಗುಡ್ ಥಿಂಗ್ ಈಸ್ ಆಲ್ರೆಡಿ ಸ್ಟೋನ್ ಇತ್ತು, ಕೆಲವೊಂದು ಬಿದ್ದಿದೆ, ಮತ್ತಿನ್ನೊಂದು ಕಿಡ್ನಿಯಲ್ಲಿದೆ. ಕಿಡ್ನಿ ಸ್ಟೋನ್ ಅಂದಾಗ
ನಾವು ಕಿಡ್ನಿಯಲ್ಲಿ ಏನದು ಒಂದು ಪೋಲ್ ಅಂತ ಏನಿದೆ ಅಪ್ಪರ್ ಪೋಲ್ ಲೋವರ್ ಪೋಲ್ ಮಧ್ಯ ಎಲ್ಲಾದರೂ ಇತ್ತು ಅಂತಂದ್ರೆ ಯೂಶ್ವಲಿ ಅಂದ್ರೆ ಸಣ್ಣ ಗಾತ್ರದಿತ್ತು ಅಂತಂದ್ರೆ ಅದನ್ನ ನಾವು ಟಚ್ ಮಾಡ್ಲಿಕ್ಕೆ ಹೋಗಲ್ಲ ಅದ್ರ ಪಾಡ್ಗೆ ಅದಿದೆ ನಾವು ಸುಮ್ಮನೆ ಇರೋಣ ಅಂತ ಓಕೆ ಇಲ್ಲ ಯಾವಾಗ ಅದು ತೊಂದರೆ ಕೊಡ್ಲಿಕ್ಕೆ ಶುರುವಾಗುತ್ತೆ ಸ್ಟೋನ್ ಈ ಮೂತ್ರ ಹರಿತಕ್ಕಂತಹ ನಾಳದಲ್ಲಿ ಏನಾದರೂ ಬಂದು ಸಿಕ್ಕಾಕೊಳ್ತು ಅಥವಾ ಮೂತ್ರ ಹರಿಲಿಕ್ಕೆ ಅಡಚಣೆ ಉಂಟು ಮಾಡ್ತಾ ಇದೆ ಅಂತಂದ್ರೆ ಅಬ್ಸ್ಟ್ರಕ್ಷನ್ ಅಂತ ಏನ್ ಹೇಳ್ತೀವಿ ಆವಾಗ ದಟ್ ಬಿಕಮ್ಸ್ ಅ ಪ್ರಾಬ್ಲಮ್ ಅಬ್ಸ್ಟ್ರಕ್ಷನ್ ಆಯ್ತು ಅಂದ್ರೆ ಕಿಡ್ನಿ ಫಿಲ್ಟ್ರೇಷನ್ಗೆ ಎಫೆಕ್ಟ್ ಮಾಡುತ್ತೆ ಮತ್ತು ಇನ್ಫೆಕ್ಷನ್ ಆಗ್ಲಿಕ್ಕೆ ಕಾರಣ ಬರುತ್ತೆ ಹಾಗಾಗಿ ಆವಾಗ ಅದನ್ನ ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಜಸ್ಟ್ ಒಂದು ಪೋಲಲ್ಲಿ ಒಂದು ಕಡೆ ಸ್ಮಾಲ್ ಒಂದು 3-4 mm ಸ್ಟೋನ್ ಇದೆ ಅಂತಂದ್ರೆ ಯೂಶ್ವಲಿ ಅದನ್ನ ನಾವು ಅಬ್ಸರ್ವ್ ಮಾಡ್ತೀವಿ ಬಟ್ ಆಲ್ರೆಡಿ 2 ಸ್ಟೋನ್ ಇತ್ತು ಬಿತ್ತು ಅಂತ ಹೇಳಿರೋದ್ರಿಂದ ಸೊ ಲೈಕ್ ಇವ್ರಿಗೂ ನಾನು ಅದನ್ನೇ ಹೇಳ್ತೀನಿ ಆಗ್ಲೇ ಹೇಳ್ದಂಗೆ ವಾಟರ್ ಇಂಟೇಕ್ ಅಡಿಕ್ವೇಟ್ ಮಾಡಿ ಓಕೆ ಸಾಲ್ಟ್ ಇಂಟೇಕ್ ಕಡಿಮೆ ಮಾಡಿ ಅಂಡ್ ಈಗ ಪದೇ ಪದೇ ಮೂತ್ರ ಹೋಗ್ತಾ ಇದೆ ಅಂತ ಅವ್ರು ಹೇಳೋದ್ರಿಂದ ಅದು ಏನಕ್ಕೆ ಅಂತ ನಾವು ನೋಡ್ಬೇಕಾಗತ್ತೆ ಒಂದು ಯೂರಿನ್ ಟೆಸ್ಟ್ ಮಾಡಿ ಅಕಸ್ಮಾತ್ ಇನ್ಫೆಕ್ಷನ್ ಏನಾದರೂ ಇದೆಯಾ ಯಾಕೆ ದಟ್ ಇರಿಟಬಿಲಿಟಿ ಪದೇ ಪದೇ ಮೂತ್ರ ಮಾಡ್ತಾರೆ ಅಂತ ಅದನ್ನ ಪತ್ತೆ ಹಚ್ಚಿದ್ರೆ ಆ ಪದೇ ಪದೇ ಮೂತ್ರ ಮಾಡೋದಕ್ಕೆ ನಾನು ಸಲಹೆ ಕೊಡಬಹುದು ಓಕೆ ಓಕೆ ಡಾಕ್ಟರ್ ಕಾರ್ಯಕ್ರಮ ಮತ್ತೆ ಮುಂದುವರಿಸೋಣ ಕಾರ್ಯಕ್ರಮದಲ್ಲಿ ಇದೀಗ ಒಂದು ವೀಕ್ಷಕರೇ ಪುಟ್ಟ ವಿರಾಮದ ನಂತರ ಮತ್ತೆ ಹಲೋ ಗೆಳೆಯರ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ ಇದು ಸಕ್ರ ವರ್ಲ್ಡ್ ಹಾಸ್ಪಿಟಲ್ ಪ್ರಾಯೋಜಕತ್ವದ ಸಂಚಿಕೆ ಡಾಕ್ಟರ್ ಇನ್ನು ಡಯಾಲಿಸಿಸ್ ಬಗ್ಗೆ ಮಾತನಾಡ್ತಾ ಒಂದು ಹಂತಕ್ಕೆ ಬಂದ್ವಿ ಅಂದರೆ ಕಾಲ್ಗಳನ್ನು ತಗೊಳ್ತಾ ಇರೋದ್ರಿಂದ ನಾವು ವಿಷಯ ಅಲ್ಲಲ್ಲಿಗೆ ಬಿಡ್ತಾ ಇದ್ದೀವಿ ಈಗ ಹೌದು ಡಯಾಲಿಸಿಸ್ ಅನ್ನೋ ಈ ಪ್ರೊಸೆಸ್ ಏನಿದೆಯಲ್ಲ ಅಂದರೆ ಈ ಪ್ರೊಸೆಸ್ಸನ್ನು ಬಿಟ್ಟರೆ ನೀವು ಬೇರೆ ಬೇರೆ ಒಂದು ಆಪ್ಷನ್ಸ್ ಏನಿದೆ ಅಂತ ಹೇಳಿದ್ರಿ ಈಗ ಎ ವಿ ಫಿಸ್ಟುಲ ಅನ್ನೋದು ಅಂದರೆ ಎಷ್ಟು ಜನಕ್ಕೆ ಸೂಕ್ತ ಅಥವಾ ಎಲ್ರಿಗೂ ಇದನ್ನು ಮಾಡ್ಬೋದಾ ಈ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಈ ಎ ವಿ ಫಿಸ್ಟುಲಾ ಅನ್ನೋದು ಲೈಫ್ ಲೈನ್ ಅಂತ ಹೇಳ್ತೀನಿ ಓಕೆ ಯಾತಕ್ಕಂತಂತಂದರೆ ಈ ರಕ್ತನ ತೆಗೆದು ಅದು ಶುದ್ಧಿ ಮಾಡಿ ಮತ್ತೆ ವಾಪಸ್ ಆಗ್ತೀವಿ ಅಂದರೆ ನಮಗೊಂದು ಸಾಧನ ಬೇಕು ಓಕೆ ಓಕೆ ನಮ್ಮದೇ ಆದ ಶರೀರದ ಏನು ಆರ್ಟ್ರಿ ಮತ್ತು ವೇಯ್ನ್ ಅಂತ ಹೇಳಿದೆ ನಾವು ಅದು ಚಿತ್ರ ತೋರಿಸ್ತಾ ಇದ್ದೀವಿ ಅದು ಕ್ರಿಯೇಟ್ ಮಾಡ್ತೀವಿ ಇದನ್ನು ಯಾಕೆ ಮಾಡ್ತೀವಿ ಅಂತಂದರೆ ಆ ವೇಯ್ನ್ ಅಂತ ಇರುತ್ತಲ್ಲ ನಾಜೂಕಾದ ವೇಯ್ನು ದಷ್ಟಪುಷ್ಟವಾಗಲಿ ಬಲಿಷ್ಠವಾಗಲಿ ದೊಡ್ಡದಾಗಲಿ ಅಂತ ಅದು ದೊಡ್ಡದಾದರೆ ನಾವು ನೀಡಲ್ ಹಾಕಿ ಬ್ಲಡ್ ಅನ್ನು ತೆಗೆದು ಫಿಲ್ಟರ್ ಮಾಡಿ ಮತ್ತೆ ಹಾಕ್ಬೋದು ಓಕೆ ಸೊ ದಿಸ್ ಇಸ್ ಅ ಲೈಫ್ ಲೈನ್ ಫಾರ್ ದ ಪೇಷಂಟ್ ಇದಿಲ್ಲ ಅಂತಂದ್ರೆ ನಾವು ಮತ್ತೆ ರಕ್ತನ ತೆಗೆದು ಶುದ್ಧಿ ಮಾಡಿ ಹಾಕ್ಲಿಕ್ಕೆ ಸಾಧನನೇ ಇಲ್ಲ ಆವಾಗ ನಾವು ಏನದು ಸಿಂಥೆಟಿಕ್ ಮೆಟೀರಿಯಲ್ ಇಂದ ಟ್ಯೂಬ್ ಅನ್ನ ಕತ್ತಲಿ ಹಾಕಿ ಅದನ್ನ ಇಡಬೇಕಾಗುತ್ತೆ ಬೇಸಿಕಲಿ ನಮ್ಮ ಶರೀರದಲ್ಲಿ ಇರತಕ್ಕಂತಹ ರಕ್ತನಾಳದಲ್ಲಿ ಮಾಡ್ತಕ್ಕಂತಹ ಫಿಸ್ಚುಲಾ ಎನಿ ಡೇ ಬೆಟರ್ ಇನ್ಫೆಕ್ಷನ್ ರೇಟ್ಸ್ ಕಡಿಮೆ ಇರುತ್ತೆ ಆರ್ಟಿಫಿಷಿಯಲ್ ಇದು ಫಿಸ್ಚುಲಾ ಸಮಟೈಮ್ಸ್ ಕೆಲವೊಬ್ಬರಲ್ಲಿ ಆಗ್ಬರೋದಿಲ್ಲ ಓಕೆ ವೇನ್ಸ್ ತುಂಬಾ ಥಿನ್ ಆಗಿರುತ್ತೆ ರಕ್ತನಾಳಗಳು ನಾಜೂಕಾಗಿರ್ತವೆ ಓಕೆ ಅಂತ ಸ್ಟೈಮಲ್ಲಿ ನಾವೇನ್ ಮಾಡ್ತೀವಿ ಆರ್ಟಿಫಿಷಿಯಲ್ ಗ್ರಾಫ್ಟ್ ಮೆಟೀರಿಯಲ್ ಅಂತ ಪ್ಲಾಸ್ಟಿಕ್ ಥಿನ್ ಆಗಿರೋ ಟ್ಯೂಬ್ ಅನ್ನ ಕನೆಕ್ಟ್ ಮಾಡ್ತೀವಿ ಆರ್ಟ್ರಿ ಮತ್ತು ವೇನ್ನ ಸೊ ದಟ್ ಅದನ್ನ ನಾವು ಪಂಕ್ಚರ್ ಮಾಡಿ ಬ್ಲಡ್ ಅನ್ನ ಆಚೆ ತೆಗೆದು ಶುದ್ಧಿ ಮಾಡಿ ಮತ್ತೆ ಹಾಕ್ಬೋದು ಅಂತ ಓಕೆ ಸೊ ಇಫ್ ದ ಬೆಸ್ಟ್ ಅದಾಗ್ಲಿಲ್ಲ ಅಂತಂದ್ರೆ ಗ್ರಾಫ್ಟ್ ಇಸ್ ದ ನೆಕ್ಸ್ಟ್ ಇದು ಇಲ್ಲ ಅಂತಂದ್ರೆ ದೆನ್ ವಿಲ್ ಹ್ಯಾವ್ ಟು ಗೋ ಫಾರ್ ಅ ಕೆಥೆಟರ್ ಓಕೆ ಓಕೆ ಮಾತಾಡೋಣ ಮೇಡಮ್ ಮತ್ತೊಂದು ಕರೆ ಇದೆ ಯಾದಗಿರಿಯಿಂದ ಮಹದೇವ ಪವರೇ ನಮಸ್ತೆ ಮಹದೇವ ಪವರೇ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಡಾಕ್ಟರ್ ಇದಾರೆ ಕೇಳಿ ಪ್ರಶ್ನೆ ಕೇಳಿ ಕಿಡ್ನಿ ಫೇಲ್ಯೂರ್ ಅಂತ ಅಂತಾರಲ್ಲ ಸರ್ ಅದಕ್ಕೆ ಕಾರಣ ಏನು ಯಾವ ಪ್ರಿಕಾಷನ್ ಕೊಡಬೇಕು ನಾವು ಕಿಡ್ನಿ ಫೇಲ್ಯೂರ್ ನಮಸ್ಕಾರ ಕೇಳ್ತಾ ಇದೆ ಯಜಮಾನ್ರೆ ಕಿಡ್ನಿ ಫೇಲ್ಯೂರ್ ಆಗಕ್ಕೆ ಅನೇಕ ಕಾರಣಗಳಿದೆ ಕಾಮನೆಸ್ಟ್ ಕಾರಣ ಏನಪ್ಪಾ ಅಂತಂತಂದ್ರೆ ಮಧುಮೇಹ ಅಥವಾ ಡಯಾಬಿಟೀಸ್ ಅಂತ ಹೇಳ್ತೀವಲ್ಲ ಅನ್ಕಂಟ್ರೋಲ್ ಡಯಾಬಿಟೀಸ್ ಕಿಡ್ನಿನ ಡ್ಯಾಮೇಜ್ ಮಾಡ್ಬಿಡುತ್ತೆ ಅದು ಕಾಮನ್ ಅದು ಬಿಡ್ತು ಅಂತಂದ್ರೆ ಅಧಿಕ ರಕ್ತದೊತ್ತಡ ಅಥವಾ ಬ್ಲಡ್ ಪ್ರೆಷರ್ ಅಂತ ಏನ್ ಹೇಳ್ತೀವಿ ಅದು ನೆಕ್ಸ್ಟ್ ಕಾಮನ್ ಕಾಸ್ ಇದಿಷ್ಟೇ ಅಲ್ದನೇನೆ ಯಾರಿಗಾದ್ರೂ ಪದೇ ಪದೇ ಕಿಡ್ನಿಯಲ್ಲಿ ಸ್ಟೋನ್ ಆಗ್ತಾ ಇದೆ ಪದೇ ಪದೇ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ ಅದು ಕೂಡ ಕಿಡ್ನಿನ ಹಾಳು ಮಾಡಬಹುದು ಓಕೆ ಮತ್ತೆ ಕೆಲವ್ರಿಗೆ ಏನಿರುತ್ತೆ ತಾವಾಗ ತಾವೇ ಸೆಲ್ಫ್ ಮೆಡಿಕೇಶನ್ ಅಂತ ಮಾಡ್ಕೋತಾರೆ ಎಸ್ಪೆಷಲಿ ಪೇನ್ ಕಿಲ್ಲರ್ ಮೆಡಿಸಿನ್ಸ್ ಏನ್ ತಗೊಳ್ತಾರೆ ಓವರ್ ದ ಕೌಂಟರ್ ತಾವಾಗ ತಾವೇ ಹೋಗಿ ಈ ಎನ್ ಎಸ್ ಏಡ್ಸ್ ಅಂತೀವಿ ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ಈ ಮೆಡಿಸಿನ್ಸ್ ತಗೊಳ್ಳೋದು ಮತ್ತೆ ಗಿಡಮೂಲಿಕೆಗಳು ನೇಟಿವ್ ಮೆಡಿಸಿನ್ ಕನ್ಸಂಪ್ಷನ್ ಮಾಡೋದು ಓಕೆ ಇವೆಲ್ಲ ತಗೊಳ್ಳೋದ್ರಿಂದ ಕಿಡ್ನಿ ಹಾಳಾಗುತ್ತೆ ಅಂಡ್ ಸಮಟೈಮ್ಸ್ ರೇರ್ಲಿ ಈ ಹೆರಿಡಿಟ್ರಿ ಅಂತ ಏನ್ ಹೇಳ್ತೀವಲ್ಲ ಅನುವಂಶಿಕತೆಯಿಂದ ಓಕೆ ಕೆಲವೊಂದು ಕಾಯಿಲೆಗಳು ಕಿಡ್ನಿಗೆ ಬರುತ್ತೆ ಅದು ಕೂಡ ಕಿಡ್ನಿನ ಫೇಲ್ ಮಾಡಬಹುದು ಓಕೆ ಡಾಕ್ಟರ್ ಮತ್ತೊಂದು ಕರೆ ಇದೆ ನೋಡೋಣ ಮೈಸೂರಿಂದ ನರಸಿಂಹ ಅವರೇ ನಮಸ್ತೆ ಹಲೋ ಹಲೋ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಡಾಕ್ಟರ್ ಇದ್ದಾರೆ ನಿಮ್ಮ ಪ್ರಶ್ನೆ ಕೇಳಿ ಕಿಡ್ನಿಗೆ ರೆಸ್ಟ್ ಕೊಡಿಸೋದು ಹೇಗೆ ಸ್ವಲ್ಪ ಹೇಳಿದ್ರೆ ಅನುಕೂಲ ಉಪವಾಸ ಮಾಡೋದ್ರಿಂದ 3 ದಿನ 2 ದಿನ
ನರಸಿಂಹ ಅವರೇ, ಈ ಕಿಡ್ನಿ ಮತ್ತು ಹಾರ್ಟು ನಮ್ಮ ಲಿವರು ಅವಕ್ಕೆಲ್ಲ ರೆಸ್ಟ್ ಕೊಡೋಕ್ಕೆ ಹೋಗಬಾರ್ದು. ಅದು ಮಾಡಿರೋದೇನೆ ದೇವರು ನಮ್ಗೆ ಹೆಂಗೆ ಮಾಡಿದ್ದಾನೆ ಅಂತಂದರೆ ನಾನ್ ಸ್ಟಾಪ್ ಕೆಲಸ ಮಾಡಲಿ ಅಂತ. ಓಕೆ, ಬಟ್ ನೀವು ಕೇಳಿದ್ದು ಕ್ವೆಶ್ಚನ್ನಿನ ಹಿಂದಿನ ರೀಸನ್ ಅರ್ಥ ಆಯಿತು. ಬೇಸಿಕಲಿ ನೀವೇನು ಕೇಳ್ತಾ ಇದ್ದೀರಿ ಅಂದರೆ ಹೆಂಗೆ ಅದನ್ನು ಜೋಪಾನ ಮಾಡೋದು ಅಂತ ಕೇಳ್ತಾ ಇದ್ದೀರಾ, ಹೌದಲ್ವಾ? ಸೊ ಕಿಡ್ನಿನ ಹೆಂಗಪ್ಪ ಜೋಪಾನ ಮಾಡೋದು ಅಂದ್ರೆ, ನಿಮ್ಗೆ ಏನು ಕಿಡ್ನಿ ಖಾಯಿಲೆ ಇಲ್ಲ, ಚೆನ್ನಾಗಿದ್ದೀರಾ ಅಂತಂದ್ರೆ ನಾರ್ಮಲ್ ಕ್ವಾಂಟಿಟಿ ಆಫ್ ಲಿಕ್ವಿಡ್ ತಗೋಬೇಕು. ಅಂದ್ರೆ ದ್ರವ ಪದಾರ್ಥ ಅಂತ ಹೇಳ್ತೀವಲ್ಲ, ನೀರು ಎಲ್ಲ ಕನಿಷ್ಠ ಪಕ್ಷ 2-3 ಲೀಟರ್ ನೀರು ಕುಡೀರಿ. ಓಕೆ, ನಮ್ಮ ಊಟ ತಿಂಡಿ ಏನಿದೆಯಲ್ಲ ಹೆಲ್ತಿ ವೇ ಆಫ್ ಈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಹೆಚ್ಚಾದ ಎಣ್ಣೆ ಪದಾರ್ಥ, ಜಿಡ್ಡು ಪದಾರ್ಥ, ಉಪ್ಪಿನ ಅಂಶ ಕನ್ಸಂಪ್ಷನ್ ಅವಾಯ್ಡ್ ಮಾಡಬೇಕು. ಓಕೆ, ಆಮೇಲೆ ನಮ್ಮ ದೇಹದ ತೂಕ ಆಪ್ಟಿಮಲ್ ಲೆವೆಲ್ ಅಲ್ಲಿ ಇಟ್ಕೋಬೇಕು. ಓಕೆ, ಓವರ್ ವೇಟ್, ಒಬೆಸಿಟಿ ಅವಾಯ್ಡ್ ಮಾಡಬೇಕು. ಈಗ ನಾವು ಫಿಸಿಕಲಿ ಫಿಟ್ ಇರಬೇಕು ಅಂತಂದ್ರೆ ಹೇಗೆ ಎಕ್ಸಸೈಸ್ ಮಾಡ್ತೀವಿ, ಸೊ ಅದೇ ರೀತಿ ನಮ್ಮ ಒಳಗಡೆ ಇರತಕ್ಕಂಥ ಅಂಗಾಂಗಗಳು ಆರೋಗ್ಯವಾಗಿರಬೇಕು, ಚೆನ್ನಾಗಿ ಲಾಂಗ್ ಟರ್ಮ್ ಕೆಲಸ ಮಾಡಬೇಕು ಅಂತಂತಂದ್ರೆ ನಾವು ಆಪ್ಟಿಮಲ್ ವೇಟ್ ಎಕ್ಸಸೈಸ್ ಮಾಡಬೇಕು, ರೆಗ್ಯುಲರ್ ಎಕ್ಸಸೈಸ್ ಮಾಡ್ಕೋಬೇಕು. ಆಮೇಲೆ ನನಗೆ ಹೇಳಿದೆ ಅಲ್ಲ ಸೆಲ್ಫ್ ಮೆಡಿಕೇಶನ್ ಅಂತ, ಒಂದ್ಸರಿ ನೀವು ಡಾಕ್ಟರ್ಸ್ನ ಪೇನ್ ಕಿಲ್ಲರ್ಗೆ ಏನೋ ಪ್ರಿಸ್ಕ್ರಿಪ್ಷನ್ ತಗೊಂಡಿರ್ತೀರಾ, ನೆಕ್ಸ್ಟ್ ಟೈಮ್ ಏ ಯಾರು ಹೋಗೋದು ಅದನ್ನೇ ತಗೊಳ್ಳೋಣ ಅಂತ ಮಾಡೋದು, ಹಾಗೆ ಮಾಡಬಾರ್ದು. ಏನೇ ಆರೋಗ್ಯದಲ್ಲಿ ಏರುಪೇರಾದ್ರೂ ತ್ವರಿತಗತಿಯಿಂದ ನಿಯರ್ ಬೈ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆ ಮೇರೆಗೆ ಟ್ರೀಟ್ಮೆಂಟನ್ನು ಫಾಲೋ ಮಾಡಬೇಕು. ಇದರಲ್ಲಿ ಕೆಲವರು ಹೈ ರಿಸ್ಕ್ ಪೇಷಂಟ್ಸ್ ಅಂತ ಹೇಳ್ತೀವಿ, ಹೈ ರಿಸ್ಕ್ ಇಂಡಿವಿಜುವಲ್ಸ್, ಎಸ್ಪೆಷಲಿ ಯಾರಿಗೆ ಡಯಾಬಿಟಿಸ್ ಇದೆ, ಬಿ ಪಿ ಇದೆ, ಅಥವಾ ಯೂರಿನಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದೆ, ಅಥವಾ ಅವ್ರ ಮನೆಯಲ್ಲಿ ಯಾರಿಗಾದ್ರೂ ನೆಂಟರು ಇಷ್ಟರಿಗೆ ಕಿಡ್ನಿ ತೊಂದರೆ ಇದೆ, ಇವರನ್ನೆಲ್ಲ ಹೈ ರಿಸ್ಕ್ ಇಂಡಿವಿಜುವಲ್ ಅಂತೀವಿ. ಅವರು 40-45 ವರ್ಷ ಆದ ನಂತರ ಸ್ವ ಇಚ್ಛೆಯಿಂದ ಹಾಸ್ಪಿಟ್ಲ್ಗೆ ಹೋಗಿ ಏನು ಹೆಲ್ತ್ ಚೆಕಪ್ ಅಂತ ಹೇಳ್ತಾರೆ ಅದನ್ನು ರೊಟೀನ್ ಹೆಲ್ತ್ ಚೆಕಪ್ ಅಂತ ಮಾಡಿಸ್ಕೋಬೇಕು. ಮೆಜಾರಿಟಿ ಆಫ್ ದ ಟೈಮ್ ಈ ಕಿಡ್ನಿ ಕಾಯಿಲೆಗಳು ನಾವಾಗ ನಾವೇ ಹೋಗಿ ಚೆಕಪ್ ಮಾಡಿದಾಗ ಗೊತ್ತಾಗುತ್ತೆ, ಇಲ್ಲಾಂದರೆ ಎಸ್ಪೆಷಲಿ ಈ ಕಿಡ್ನಿದು ಎಂಡ್ ಸ್ಟೇಜ್ವರೆಗೂ ನಮಗೆ ಗೊತ್ತೇ ಆಗೋದಿಲ್ಲ. ಈ ರೋಗ ಲಕ್ಷಣ ಚಿಹ್ನೆ ಅಂತ ಹೇಳ್ತಾರೆ ಅದೇನು ಎಂಡ್ ಸ್ಟೇಜ್ ಆಗೋವರೆಗೂ ಕಾಣ ಸಿಗೋದೇ ಇಲ್ಲ. ಓಕೆ, ಆಮೇಲೆ ಡಾಕ್ಟ್ರೆ ಆಲ್ಮೋಸ್ಟ್ ಕಾರ್ಯಕ್ರಮ ಉಪವಾಸ ಮಾಡೋದ್ರಿಂದ ಕಿಡ್ನಿಗೆ ಸ್ವಲ್ಪ ಕಮ್ಮಿ ಕೆಲಸ ಬೀಳುತ್ತೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಉಪವಾಸ ಮಾಡೋದ್ರಿಂದ ಕಿಡ್ನಿಗೆ ಏನು ಲಾಭ ಇಲ್ಲ. ಇನ್ಫ್ಯಾಕ್ಟ್ ನೀರನ್ನ ನೀವು ಸಾಕಷ್ಟು ಕುಡಿಬೇಕಾಗುತ್ತೆ, 2-3 ಲೀಟರ್ ನೀರು ಕುಡಿಬೇಕು. ಓಕೆ ಓಕೆ ಮೇಡಮ್, ಈಗ ಎ ವಿ ಫೆಸ್ಟಿವಲ್ ಅದು ಏನಿದೆಯಲ್ಲ ಅದನ್ನ ಈಗ ನಾವು ಮಾಡಿಸ್ಕೊಂಡ್ಮೇಲೆ ಅದು ಸಕ್ಸಸ್ ಆಗಿದೆ, ನೀಟಾಗಿ ಡಯಾಲಿಸಿಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ದಟ್ ಈಸ್ ಲೈಫ್ ಟೈಮ್. ಅಂದರೆ ಯಾವುದೇ ತೊಂದರೆ ಆಗಲ್ವಾ, ಅಥವಾ ಅದ್ರಲ್ಲಿ ಬ್ಲಾಕೇಜ್ ಬರಲ್ವಾ, ಅಥವಾ ಕೆಲಸ ನಿಲ್ಲೋದಿಲ್ವಾ? ಹೌದು, ಇದೇನಾಗುತ್ತೆ ನಾವು ಎ ವಿ ಫಿಸ್ಟುಲಾ ಮಾಡಿದ ತಕ್ಷಣ ಈವನ್ ಇನ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಸರ್ಜಿಕಲ್ ಹ್ಯಾಂಡ್ಸ್ ಅಂಡ್ ಈವನ್ ಇನ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಇಂಡಿವಿಜುವಲ್ ಸರ್ವೈವಲ್ ರೇಟ್ ಅಂತ ಏನು ಹೇಳ್ತಾರಲ್ಲ ಈ ಎ ವಿ ಫಿಸ್ಟುಲಾ, ಬೈ ದ ಎಂಡ್ ಆಫ್ ಅಬೌಟ್ ಸೇ 3 ಇಯರ್ಸ್ 70-80% ಆಫ್ ದ ಎ ವಿ ಫಿಸ್ಟುಲಾ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತವೆ, ಇನ್ ಕೆಲವು ಕಾರಣಾಂತರದಿಂದ ಫೇಲ್ ಆಗುತ್ತೆ. ಸೊ ಅದಕ್ಕೆ ನಮ್ಮ ಡಯಾಲಿಸಿಸ್ ಟೆಕ್ನಿಷಿಯನ್ ಅಥವಾ ನರ್ಸಸ್ ಯಾವ ಪ್ರಕಾರದಲ್ಲಿ ಕ್ಯಾನ್ಯುಲೇಟ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್, ಫಾಲೋ ಮಾಡಬೇಕು. ಅದಲ್ದೇ ನಾವು ನಮ್ಮ ಕೆಲವೊಂದು ಕರ್ತವ್ಯಗಳಿರುತ್ತೆ ಟುವರ್ಡ್ಸ್ ಎ ವಿ ಫಿಸ್ಟುಲಾ, ಅವ್ರೇನು ಆಯಿಂಟ್ಮೆಂಟ್ ಹಾಕ್ಲಿಕ್ಕೆ ಹೇಳ್ತಾರೆ, ಮತ್ತೆ ಆ ಎ ವಿ ಫಿಸ್ಟುಲಾದ ವೈಬ್ರೇಷನ್ ಏನು ಚೆಕ್ ಮಾಡ್ಕೋತೀವಿ, ಏನಾದರೂ ಬದಲಾವಣೆಗಳು ಕಂಡ್ರೆ ತ್ವರಿತಗತಿಯಲ್ಲಿ ನಾವು ಹೋಗಿ ಕನ್ಸರ್ನ್ ಡಾಕ್ಟರ್ಸ್ಗೆ ರಿಪೋರ್ಟ್ ಮಾಡಬೇಕು. ಸೊ ಈ ಸರ್ವೆಲೆನ್ಸ್ ಆಫ್ ಎ ವಿ ಫಿಸ್ಟುಲಾ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಮಾಡಬೇಕು. ಓಕೆ, ಸೊ ಈ ರಕ್ತನಾಳ ಅಬ್ನಾರ್ಮಲಿ ಚಾನಲೈಸ್ ಮಾಡಿ ನಾವು ಫಿಸ್ಟುಲಾ ಕ್ರಿಯೇಟ್ ಮಾಡಿರೋದ್ರಿಂದ ಈ ಥಿನ್ ಆಗಿರೋ ವೇಯ್ನ್ ಏನಾಗುತ್ತೆ, ಸಮಟೈಮ್ಸ್ ದಪ್ಪ ಆಗಕ್ಕೆ ಶುರುವಾಗುತ್ತೆ. ಆ ಲ್ಯೂಮೆನ್ ಒಳಗಡೆಯಿಂದ ರಕ್ತನಾಳದ ಕೊಳವೆ ಒಳಗಡೆಯಿಂದ ದಪ್ಪ ಆಗಕ್ಕೆ ಶುರುವಾಗೋದ್ರಿಂದ ಅದನ್ನ ನಿಯೋ ಇಂಟಿಮಲ್ ಹೈಪರ್ಪ್ಲೇಸಿಯಾ ಅಂತಂತಾರೆ. ಸಮಟೈಮ್ಸ್ ಅದು ಅಕ್ಲೂಡ್ ಆಗುತ್ತೆ, ಕ್ಲಾಟ್ ಆಗ್ಬೋದು. ಓಕೆ, ಸಮಟೈಮ್ಸ್ ಬಲೂನ್ ತರ ಬಲ್ಜ್ ಆಗ್ಬೋದು. ಸೊ ಇವೆಲ್ಲ ಲಾಂಗ್ ಟರ್ಮ್ ಎ ವಿ ಫಿಸ್ಟುಲಾದು ಕಾಂಪ್ಲಿಕೇಶನ್. ಸೊ ಇದೆಲ್ಲ ಆಗಬಾರ್ದು, ಫಿಸ್ಟುಲಾ ಚೆನ್ನಾಗಿರಬೇಕು ಅಂತಂತಂದ್ರೆ ಲೈಕ್ ಒಂದು ಟ್ರೀಟಿಂಗ್ ಟೀಮ್ ಕೇರ್ ತಗೋಬೇಕು, ಎರಡನೇದು ನಮ್ಮ ಕಡೆಯಿಂದ ನಾವು ಫಿಸ್ಟುಲಾನ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ತ್ವರಿತವಾಗಿ ಕನ್ಸಲ್ಟೇಷನ್. ಓಕೆ ಓಕೆ, ಎಸ್ ಡಾಕ್ಟ್ರೆ, ಇವತ್ತು ನೀವು ಡಯಾಲಿಸಿಸ್ ಮತ್ತು ಎ ವಿ ಫೆಸ್ಟಿವಲಾದ ಮಹತ್ವಗಳನ್ನು ಕುರಿತಾಗಿ ಮಾತನಾಡಿದ್ರಿ, ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಮ್ಮ ಸ್ಟುಡಿಯೋಗೆ ಬಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಚಂದನ ವಾಹಿನಿಯ ಪರವಾಗಿ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ತೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹಲೋ ಗೆಳೆಯರೇ ಫೋನಿನ ನೇರ ಪ್ರಸಾರ ಕಾರ್ಯಕ್ರಮ. ಇದು ಸಕ್ರ ವರ್ಲ್ಡ್ ಹಾಸ್ಪಿಟಲ್ ಪ್ರಾಯೋಜಕತ್ವ ಸಂಚಿಕೆ ಇದಾಗಿತ್ತು ಅಂತ ಹೇಳ್ತಾ, ಆರೋಗ್ಯಕರವಾದಂಥ ಕಾರ್ಯಕ್ರಮಗಳಿಗೆ ಚಂದನ ವಾಹಿನಿ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
ಹಲೋ ಗೆಳೆಯರೇ, ನೇರ ಫೋನಿನ ಕಾರ್ಯಕ್ರಮದ ಪ್ರಾಯೋಜಕರು ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಹಳ್ಳಿ, ಇಂಟಲೆದುರು, ದೇವರಬೀಸನಹಳ್ಳಿ, ಬೆಂಗಳೂರು. ವೈದ್ಯರ ಭೇಟಿಗಾಗಿ ಕರೆ ಮಾಡಿ 0804969499 ಅಥವಾ 7829723606 9731 2743 96.